ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಅವಳಿಗೆ ಕೇಳ್ದೆ ಇರ್ತೀನ ಅವಳು ಬೇಡ ಅಂದ್ಲು ದೇವ್ಯಾನಿ ದೇವ್ಯಾನಿ ನಮಸ್ಕಾರ ನಮಸ್ಕಾರ ಎಲ್ಲಿ ಕೃಷ್ಣಾನಂದ ಅವರು ಬರಲಿಲ್ವಾ ಇಲ್ಲ ಅವರಿಗೊಂದು ಮೀಟಿಂಗ್ ಇತ್ತು ಇವತ್ತು ಅಲ್ಲಿಗೆ ಹೋಗಿದ್ದಾರೆ ನಿವೇದಿತಾ ಅವರಿದ್ದಾರಾ ಇದ್ದಾಳೆ ಅಯ್ಯೋ ನಾನು ನೋಡಿ ಇಲ್ಲೇ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ ಬನ್ನಿ ಒಳಗೆ ಬನ್ನಿ ಏ ನಿವೇದಿತಾ ಯಾರು ಬಂದಿದ್ದಾರೆ ನೋಡು ಬನ್ನಿ ಹಲೋ ದೇವ್ಯಾನಿ ಹಲೋ ಕೂತ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಕುಡಿಯೋದಕ್ಕೆ ಏನು ತಗೋತೀರಾ ದೇವ್ಯಾನಿ ಏನು ಬೇಡಮ್ಮ ಥ್ಯಾಂಕ್ಸ್ ಸ್ವಲ್ಪ ಕಾಫಿನಾದರೂ ತಗೊಳ್ಳಿ ಬೇಡ ಅಲ್ಲ ಮತ್ತೆ ಅವತ್ತು ನನ್ನ ಕಾಫಿನ ನೀವು ತುಂಬ ಹೊಗಳಿದ್ರಿ ನೀವು ತುಂಬ ಚೆನ್ನಾಗಿ ಕಾಫಿ ಮಾಡ್ತೀರಿ ಅಂತ ಇವತ್ತು ನೋಡಿದ್ರೆ ಕಾಫಿನೂ ಬೇಡ ಅಂತಿದ್ದೀರಾ ಒಂದು ಸ್ವಲ್ಪ ತರ್ತೀನಿ ರೀ ಈಗ ತಾನೆ ಡಿಕಾಕ್ಷನ್ ಹಾಕಿದ್ದೀನಿ ಫ್ರೆಶ್ ಆಗಿ ಸರಿಮ್ಮ ನಿವೇದಿತಾ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು ಹೇಳಿ ಈಗ ನಮ್ಮ ಚಾನೆಲ್ಗೆ ಒಂದು ಇಂಟರ್ನ್ಯಾಷನಲ್ ಚಾನೆಲಿಂದ ಆಫರ್ ಬಂದಿದೆ ಆ ಚಾನೆಲ್ ಹೆಸರು ಹಾರ್ಸ್ ಪವರ್ ಅಂತ ಅದೊಂದು ಯುರೋಪಿಯನ್ ಚಾನೆಲ್ ಕುದುರೆ ರೇಸ್ ಚಾಂಪಿಯನ್ಶಿಪ್ಸ್ನ ಆರ್ಗನೈಸ್ ಮಾಡುತ್ತೆ ಜೊತೆಗೆ 24/7 ಹಾರ್ಸ್ ರೇಸ್ಗಳನ್ನ ಅವ್ರ ಚಾನೆಲಲ್ಲಿ ಟೆಲಿಕಾಸ್ಟ್ ಮಾಡ್ತಿರ್ತಾರೆ ಈಗ ಅವ್ರು ನಮ್ಮ ಚಾನೆಲ್ಗೆ ಮಾಡಿರೋ ಆಫರ್ ಏನು ನಾವಿಲ್ಲಿ ನಮ್ಮ ಚಾನೆಲ್ಗಿರೋ ಟ್ರಾನ್ಸ್ಪಾಂಡರ್ ಸ್ಪೇಸಲ್ಲಿ ನಮ್ಮದೇ ಒಂದು ಸಬ್ಸಿಡಿಯರಿ ಚಾನೆಲ್ ಶುರು ಮಾಡಬೇಕಾಗುತ್ತೆ ಆ ಸಬ್ಸಿಡಿಯರಿ ಚಾನೆಲಲ್ಲಿ ಹಾರ್ಸ್ ಪವರ್ ಚಾನೆಲಲ್ಲಿ ಟೆಲಿಕಾಸ್ಟ್ ಆಗ್ತಿರೋ ಪ್ರೋಗ್ರಾಮ್ಸ್ನ ನಾವಿಲ್ಲಿ ಟೆಲಿಕಾಸ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ನಾವಿಲ್ಲಿ ಒಂದು ಚಾನೆಲ್ ಶುರು ಮಾಡಬೇಕು ಆ ಚಾನೆಲ್ ನಮ್ಮ ಪಾಂಚಜನ್ಯ ಚಾನೆಲ್ ಕೆಳಗೆ ಒಂದು ಸಬ್ಸಿಡಿಯರಿ ಚಾನೆಲ್ ಆಗಿರುತ್ತೆ ಅದು ಸರಿ ಅದರಿಂದ ನಿಮ್ಗೇನು ಲಾಭ ಆ ಕುದುರೆ ರೇಸ್ ನಡೀತಲ್ಲ ಅದ್ರ ಮೇಲೆ ಆನ್ಲೈನ್ ಬೆಟ್ಟಿಂಗ್ ಮಾಡ್ತಾರೆ ನಮ್ಮ ಚಾನೆಲ್ ನೋಡಿ ಬೆಟ್ ಮಾಡ್ತಾರಲ್ಲ ಅದನ್ನ ನಮಗೆ ಪರ್ಸೆಂಟೇಜ್ ಕೊಡ್ತಾರೆ ಇದರಲ್ಲಿ ಪ್ರಾಫಿಟ್ ತುಂಬಾ ಚೆನ್ನಾಗಿ ಬರುತ್ತೆ ಆ ಯುರೋಪಿಯನ್ ಚಾನೆಲ್ನ ಇಯರ್ಲಿ ಪ್ರಾಫಿಟ್ ಎಷ್ಟು ಗೊತ್ತಾ 400 ಮಿಲಿಯನ್ ಯೂರೋಸ್ ಓ ಹೌದಮ್ಮ ಆ ಬಿಸ್ನೆಸ್ಸಲ್ಲಿ ತುಂಬಾ ಪ್ರಾಫಿಟ್ ಇದೆ ಇಲ್ಲಿ ನಾವು ಆ ಚಾನೆಲ್ ಶುರು ಮಾಡಿದ್ರೆ ವರ್ಷಕ್ಕೆ 100 ಕೋಟಿಗಿಂತ ಜಾಸ್ತಿ ನಮ್ಗೆ ಪ್ರಾಫಿಟ್ ಇರುತ್ತೆ ಹಾಗಿದ್ಮೇಲೆ ನೀವು ಆ ಬಿಸ್ನೆಸ್ ಶುರು ಮಾಡ್ಬೋದಲ್ವಾ ಮಾಡ್ಬೋದು ಆದರೆ ಅದಕ್ಕೆ ನಿವೇದಿತಾ ಅವ್ರ ಮನಸ್ಸು ಮಾಡಬೇಕು ದೇವ್ಯಾನಿ ನೀವೇನು ಹೇಳ್ತಿದ್ರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಹೇಳ್ತೀನಿ ನೋಡಿ ನಿವೇದಿತಾ ಹಾರ್ಸ್ ಪವರ್ ಚಾನೆಲ್ಗೆ ನಮ್ಮ ಕಡೆಯಿಂದ 3 ಜನ ಪಾರ್ಟ್ನರ್ಸ್ ಬೇಕಂತೆ ಆ 3 ಜನ ಪಾರ್ಟ್ನರ್ಸ್ಗೆ ಪ್ರಾಫಿಟಲ್ಲಿ ಈಕ್ವಲ್ ಶೇರಿಂಗ್ ಇರುತ್ತೆ ನಾನು ನೀವು ಮತ್ತೆ ಕೃಷ್ಣಾನಂದ ಆ ಪಾರ್ಟ್ನರ್ಸ್ ಅನ್ಕೊಂಡಿದ್ದೀವಿ ಹೌದಾ ತುಂಬ ಸಂತೋಷ ಇವತ್ತು ನಾನು ಬೆಳಿಗ್ಗೆ ಪೂಜೆ ಮಾಡಬೇಕಾದ್ರೆ ದೇವ್ರ ಬಲಗಡೆಯಿಂದ ಹೂ ಬಿತ್ತು ಆಗಲೇ ನಾನು ಅಂದ್ಕೊಂಡೆ ಇವತ್ತೇನೋ ಅದೃಷ್ಟ ಕುಲಾಯಿಸುತ್ತೆ ಅಂತ ಅದಕ್ಕೆ ಸರಿಯಾಗಿ ಹಾಗೆ ಆಗ್ಬಿಡ್ತಲ್ಲ ಅಮ್ಮ ಸ್ವಲ್ಪ ಸುಮ್ಮನಿರ್ತೀಯ ಅಯ್ಯ ಅದಕ್ಕೆ ನೀ ಹಾಗಾಡ್ತೀಯ ಹೌದು ನಿವೇದಿತಾ ಅವರೇ ನಿಮ್ಮ ತಾಯಿ ಸರಿಯಾಗಿ ಹೇಳ್ತಿದ್ದಾರೆ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ ನೀವು ಒಂದು ಚಾನೆಲ್ಗೆ MD ಆಗಿದ್ದೀರ ಆದರೆ ನಿಮ್ಮ ತಂದೆ ತಾಯಿ ನಿಮ್ಮ ತಂದೆ ಇನ್ನೂ ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ ನಿಮ್ಮ ತಾಯಿ ಒಬ್ಬ ಲಾಯರ್ ಆಫೀಸಲ್ಲಿ ಟೈಪಿಸ್ಟಾಗಿ ಕೆಲಸ ಮಾಡ್ತಿದ್ದಾರೆ ನಿಮ್ಮ ತಂದೆ ಯೂನಿಫಾರ್ಮ್ ಹಾಕೊಂಡು ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಕೆಲಸ ಮಾಡ್ತಾರೆ ಅವರಿನ್ನೂ ಎಷ್ಟು ವರ್ಷ ಹೀಗೆ ಕೆಲಸ ಮಾಡಬೇಕು ಹೇಳಿ
ಈಗ ಈ ಚಾನೆಲ್ ಶುರು ಮಾಡಿದ್ರೆ ನಿಮ್ಮ ತಂದೆಗೆ ಅಲ್ಲೇ ಸೂಪರ್ವೈಸರ್ ಆಗಿ ಕೆಲಸ ಕೊಡಬಹುದು 25,000 ಸಂಬಳ ಗ್ಯಾರಂಟಿ ನಿಮ್ಮ ತಾಯಿ ಕೂಡ ಲೀಗಲ್ ಸೆಕ್ಷನ್ ಅನ್ನು ನೋಡ್ಕೋಬಹುದು ಅವರಿಗೂ 25,000 ಸಂಬಳ ಗ್ಯಾರಂಟಿ ಇನ್ನು ಎಷ್ಟು ದಿನ ಅಂತ ಸಿಎಸ್ಪಿ ಆಫೀಸ್ ಅಲ್ಲಿ ಕೆಲಸ ಮಾಡೋದು ಹೇಳಿ ಹೌದು ಕಣ ನಿವೇದಿತ ನನಗೂ ಆ ಸಿಎಸ್ಪಿ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗ್ಬಿಟ್ಟಿದೆ ಅವರು ಹೇಳಿದ ಕೋನೆ ನಾವು ಯಾವಾಗಲಾದರೂ ಟಿವಿನಲ್ಲಿ ಪಾರ್ಟ್ ಮಾಡಬಹುದಲ್ಲೇ ಆ ಪೇಪರ್ಸ್ ಕೊಡಿ ನಾನು ಯಾವಾಗಲಾದರೂ ಸೈನ್ ಮಾಡ್ಸಿರ್ತೀನಿ ಅಮ್ಮ ಸುಮ್ಮನೆ ಇರ್ತೀಯ ನೀನು ಓಕೆ ಅಮ್ಮ ಅದಕ್ಕೆ ಒಪ್ಪಿಗೆ ಕೊಡಬೇಕಾಗಿರೋಳು ನಾನು ನೀ ಎಲ್ಲ ನಿರ್ಧಾರಗಳನ್ನು ತಗೋಬೇಡ ಚೆತ್ತೋಗು ಒಳಗೆ ಅಮ್ಮ ಅಡಿಗೆ ಮನೆಯಲ್ಲಿ ಒಲೆ ಮೇಲೆ ಕುಕ್ಕರ್ ಇಟ್ಟಿದೀಯ ಅನ್ಸುತ್ತೆ ನೋಡು ಹೋಗು ಸಾರಿ ನನ್ನಿಂದ ನಿಮ್ಮ ಮತ್ತೆ ನಿಮ್ಮ ತಾಯಿ ಮಧ್ಯೆ ಮನಸ್ತಾಪ ಆಯ್ತೋ ಏನೋ ಅದನ್ನ ಬಿಡಿ ದೇವಿಯಾನಿ ನೀವೇನೋ ಆಫರ್ ವಿಚಾರ ಹೇಳ್ತಿದ್ರಿ ಆ ಚಾನೆಲ್ ಗೆ 3 ಜನ ಪಾರ್ಟ್ನರ್ಸ್ ಬೇಕಾ ಹೌದು ಅವರು ಲಾಭ ಇಲ್ಲದೆ ನಮ್ಮ ಜೊತೆ ಕೊಲಾಬರೇಷನ್ ಮಾಡ್ತಾ ಇದ್ದಾರಾ ಅವರು ಲಾಭ ಇಲ್ಲದೆ ಕೆಲಸ ಮಾಡ್ತಿಲ್ಲ ಈಗ 3 ಜನ ಪಾರ್ಟ್ನರ್ಸ್ ಬೇಕು ಅಂತ ಹೇಳಿದ್ನಲ್ಲ ಈ 3 ಜನ ಪಾರ್ಟ್ನರ್ಸ್ ಇಂದ ರಾಯಲ್ಟಿ ಎಕ್ಸ್‌ಪೆಕ್ಟ್ ಮಾಡ್ತಿದ್ದಾರೆ ಅವರು ಒಬ್ಬೊಬ್ಬರಿಂದಾನು 5 ಕೋಟಿ ರೂಪಾಯಿ ಎಕ್ಸ್‌ಪೆಕ್ಟ್ ಮಾಡ್ತಿದ್ದಾರೆ ಒಟ್ಟು 15 ಕೋಟಿ ನಿಮ್ಮಿಂದ 5 ಕೋಟಿ ಅಷ್ಟೇ ಏನು 5 ಕೋಟಿನ ಹೌದು ಆ 3 ಜನರಲ್ಲಿ ನಾನು ಕೃಷ್ಣಾನಂದ್ ಇಬ್ರು ಪಾರ್ಟ್ನರ್ಸ್ ಆಗಿರ್ತೀವಿ ಮೂರನೇ ಪಾರ್ಟ್ನರ್ ನೀವು ಆಗಿರ್ತೀರಾ ನನ್ನ ಮತ್ತೆ ಕೃಷ್ಣ ಇಬ್ರು ಪಾರ್ಟ್ನರ್ಶಿಪ್ ರಾಯಲ್ಟಿ 10 ಕೋಟಿ ನಮ್ಮತ್ರ ದುಡ್ಡು ಇಲ್ಲ ಅಂತ ಅಲ್ಲ ಆದರೆ ಎಲ್ಲ ಬ್ಲ್ಯಾಕ್ ಅಲ್ಲಿ ಇದೆ ಅವರು ಕೇಳ್ತಿರೋ ರಾಯಲ್ಟಿ ಅಮೌಂಟ್ ವೈಟ್ ಅಲ್ಲಿ ಇರಬೇಕಂತೆ ಆದರೆ ಅಷ್ಟೊಂದು ವೈಟ್ ಮನಿ ನಮ್ಮತ್ರ ಇಲ್ಲ ಅದಕ್ಕೆ ನೀವೇ ನಮ್ಮ ಪರವಾ ಕೂಡ ಇನ್ವೆಸ್ಟ್ ಮಾಡಬೇಕಾಗುತ್ತೆ ತಮಾಷೆ ಮಾಡ್ತಿದ್ರ ದೇವಿಯಾನಿ ಅವರೇ ನಾನು ಒಂದು ಚಾನೆಲ್ ಎಂಡಿ ಹೌದು ಆದರೆ ತಿಂಗಳ ಕೊನೆಯಲ್ಲಿ ನನ್ನ ಹತ್ರ 5,000 ರೂಪಾಯಿ ಉಳಿದಿರುತ್ತೆ ಆಗಿರಬೇಕಾದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡೋದು ಅದು ನಾನು ಇಂಪಾಸಿಬಲ್ ನನಗೆ ಗೊತ್ತು ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂತ ಆದರೆ ಕೃಷ್ಣಾನಂದ್ ಅವರ ತಾಯಿ ಅಕೌಂಟ್ ಅಲ್ಲಿ 38 ಕೋಟಿ ಇದೆ ಅಲ್ವಾ ಆ ಅಕೌಂಟ್ ಗೆ ನಿಮ್ಮನ್ನ ಜಾಯಿಂಟ್ ಅಕೌಂಟ್ ಸಿಗ್ನೇಚರ್ ಆಗಿ ಮಾಡಿದ್ದಾರೆ ನಾನು ಕೃಷ್ಣ ಅವರ ತಾಯಿ ಕೇಳಿದಾ ಗೊತ್ತಾಯ್ತು ನೀವು ಅಕೌಂಟ್ ಗೆ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಅಂತ ಆ ಅಕೌಂಟ್ ಇಂದ ದುಡ್ಡು ತೆಗಿಬೇಕಾದ್ರೆ ನಿಮ್ಮ ಸಿಗ್ನೇಚರ್ ಬೇಕೇ ಬೇಕು ಅಂತ ನಿಮ್ಮ ಸಿಗ್ನೇಚರ್ ಇಲ್ಲದೆ ಅವರು ಕೂಡ ದುಡ್ಡು ತೆಗೆಯೋಕೆ ಆಗಲ್ವಲ್ಲ ನಿಜ ನಾನು ಅದಕ್ಕೆ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಈಗ ಆ ಅಕೌಂಟ್ ಇಂದ ನೀವು ನಮಗೆ ಒಟ್ಟು 18 ಕೋಟಿ ಸಾಲ ತರ ನಮ್ಮ ಕಂಪನಿ ಕೊಡಬೇಕು ಬ್ಯಾಂಕಿಗೆ ಹೋಗೋಣವಾ ಸಾರಿ ದೇವ್ಯಾನಿ ಸಾರಿ ಅಂದ್ರೆ ಏನ್ ಅರ್ಥ ನಾನು ನಿಮಗೆ ದುಡ್ಡು ಕೊಡಕಾಗೋದಿಲ್ಲ ಏನ್ ನಿವೇದಿತಾ ಹಾಗೆ ಮಾತಾಡ್ತಿದ್ದೀರಾ ನಾನೇ ನಿಮ್ಮನ್ನ ನಿಮ್ಮ ದುಡ್ಡು ಕೊಡಿ ಅಂತ ಕೇಳ್ತಿದ್ದೀನಾ ನಿಮ್ಮನ್ನ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಮಾಡಿರೋದು ನಮ್ಮ ಅತ್ತೆ ಅಕೌಂಟ್ಗೆ ಅದರಲ್ಲಿರೋ ದುಡ್ಡು ತೆಗೆದುಕೊಡೋಕ್ಕೆ ನಿಮ್ಗೇನು ಪ್ರಾಬ್ಲಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ ದೇವ್ಯಾನಿ ಅವರೇ ಮದುವೆ ಆದ ಹೊಸದರಲ್ಲಿ ನಾನು ದೇವಾನಂದ್ ಅವರು ರಾಜಾನಂದ ಸ್ವಾಮಿಯವರ ಆಸ್ತಿಲಿ ನಮಗೇನು ಬೇಡ ಅಂತ ಬರ್ಕೊಟ್ಟಿದ್ವಿ ಆದರೆ ದೇವಾನಂದ ಅವರ ತಾಯಿಗೆ ನನಗೇನಾದರೂ ಕೊಡಬೇಕು ಅಂತ ತುಂಬ ಆಸೆ ಇತ್ತು ನಾನೆಷ್ಟೇ ಬೇಡ ಅಂದರೂ ಈ ಅಕೌಂಟ್ಗೆ ನನ್ನನ್ನು ಜಾಯಿಂಟ್ ಅಕೌಂಟ್ ಹೋಲ್ಡರ್ ಆಗಿ ಮಾಡಿದ್ರು ಸೊ ಇವಾಗ ಕಾನೂನು ಪ್ರಕಾರ ಆ ಅಕೌಂಟಲ್ಲಿರೋ ದುಡ್ಡು ನನ್ನ ದುಡ್ಡು ಅದಕ್ಕೆ ನನ್ನ ಸಿಗ್ನೇಚರ್ ಇಲ್ಲದೆ ಆ ಅಕೌಂಟ್ನಿಂದ 1 ರೂಪಾಯಿ ಕೂಡ ಹೊರಗೆ ಬರೋದಿಲ್ಲ ನೋಡಿ ದೇವ್ಯಾನಿಯವರೇ ಆ ಚಾನಲ್ಲಿಂದ ನಿಮಗೆ ದುಡ್ಡು ಬರ್ಬೋದು ನನಗೆ ದುಡ್ಡು ಬರ್ಬೋದು
ಆದರೆ ಆ ಚಾನೆಲಿಂದ ಎಷ್ಟು ಜನರ ಸಂಸಾರ ಹಾಳಾಗುತ್ತೆ ಅಂತ ನಿಮಗೆ ಗೊತ್ತಾ? ಆನ್ಲೈನ್ ಬೆಟ್ಟಿಂಗ್ ಅಂದ್ರೆ ಏನು? ಜೂಜು ಅಂದ್ರೆ ಜನ ದುಡ್ಡನ್ನ ಕಳ್ಕೊತಾರೆ. ಜೂಜಿನ ತರದ ಹುಚ್ಚು ಮತ್ತೊಂದಿಲ್ಲ. ಎಷ್ಟೋ ಜನ ಈ ಹಾರ್ಸ್ ಪವರ್ ಚಾನೆಲ್ ಇದೆಯಲ್ಲ ಅದರಿಂದ ಬೀದಿಗೆ ಬಂದಿದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಇದೆ ನನ್ನತ್ರ. ಇನ್ಫ್ಯಾಕ್ಟ್ ಆ ಹಾರ್ಸ್ ಪವರ್ ಅನ್ನೋ ಚಾನೆಲ್ ನ ಕ್ಲೋಸ್ ಮಾಡಬೇಕು ಅಂತ ಗಲಾಟೆಗಳು ನಡೆದಿದೆ ಆ ದೇಶದಲ್ಲಿ. ಸಾರಿ ದೇವ್ಯಾನಿ, ಅಂತ ಚಾನೆಲ್ಗೆ ನಾನು ಪಾರ್ಟ್ನರು ಆಗಲ್ಲ, ನಿಮಗೆ ದುಡ್ಡು ಕೊಡೋದಿಲ್ಲ. ನೀವು ಕೊಡಲ್ಲ ಅಂದರೆ ಅದನ್ನು ತಗೊಳ್ಳೋದಕ್ಕೆ ಬೇರೆ ದಾರಿನೂ ನನಗೆ ಗೊತ್ತಿದೆ. ಸರಿ, ನಿಮ್ಮಿಷ್ಟ, ನಿಮಗೆ ಹೋಗಿ ಬನ್ನಿ. ಏನೋ ಪಂಡ, ಅದು ಒಳ್ಳೆ ಕೋತಿ ತರ ಕುಣಿತಿದೆಯಲ್ಲೋ. ನಮ್ ಹೊಸ ಸಿನಿಮಾ ಹಾಡು ಶಾರದಮ್ಮ, ಲೇಡಿನ ರೌಡಿಯನ ಸಿನಿಮಾ ಅದು. ಏ ಪಾಂಡು, ಆ ಸಿನಿಮಾ ರಿಲೀಸ್ ಕತೆ ಏನಾಯ್ತು? ನಾಳೆ ರಿಲೀಸು, ನೋಡಿಲ್ವಾ ಇವತ್ತಿನ ಪೇಪರು? ನೋಡಿಲ್ಲ, ಮೂರನೇ ಪೇಜಲ್ಲಿದೆ ಲೇಡಿನ ರೌಡಿನ ಅಂತ ಟ್ಯಾಗ್ ಲೈನು, ಓಡಿ ಹೋದ ಗಂಡ ಅಂತ. ಹಲೋ, ಸಿ ಎಸ್ ಪಿಸ್ ಆಫೀಸ್, ಶಾರದಾ ಶ್ರೀಕಂಠ್ ಮೂರ್ತಿ ಸ್ಪೀಕಿಂಗ್. ಓ ನಮಸ್ಕಾರ ಮೂರ್ತಿ ಸಾಹೇಬ್ರಿಗೆ. ಸರ್, ಇನ್ನೂ ಚೆಕ್ ಸಿಕ್ಕಿಲ್ಲ ಸರ್, ಹುಡುಕ್ತಾನೆ ಇದ್ದೀನಿ. ನಾನು ನಮ್ಮ ತವ್ರ ಮನೆಗೆ ಹೋಗಿದ್ದೆ, ಅಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನೇನೋ ಅಂತ. ಸಿ ಎಸ್ ಪಿ ಸರ್ ಗೊತ್ತಾದರೆ ಬೈತಾರೆ ಸರ್, ಅದಕ್ಕೆ ನಾಳೆ ಊರಿಗೆ ಹೋಗ್ತಿದ್ದೀನಿ, ಹುಡುಗ ತಂದುಬಿಡ್ತೀನಿ ಸರ್. ಅದುವರೆಗೂ ಸಿ ಎಸ್ ಪಿ ಸರ್ಗೆ ಹೇಳಬೇಡಿ ಸರ್, ಪ್ಲೀಸ್. ಅಕಸ್ಮಾತ್ ಸಿ ಎಸ್ ಪಿ ಸರೇ ಏನಾದರೂ ಫೋನ್ ಮಾಡಿಬಿಟ್ರೆ ನಿಮಗೆ ಊರಲ್ಲಿರೋದಿಲ್ಲ, ಮೂರು ದಿನ ಆಗುತ್ತೆ ಬರೋದು ಅಂತ ಹೇಳಿಬಿಡಿ ಸರ್ ಅವ್ರಿಗೆ, ಪ್ಲೀಸ್ ಸರ್. ನಾನು ತಂದು ಕೊಟ್ಬಿಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಯಾರಿದ್ರಿ ಫೋನು? ಆ ಡಿಟೆಕ್ಟಿವ್ ಮೂರ್ತಿ ಅವರದ್ದು. ಅದೇ ಸಿ ಎಸ್ ಪಿ ಸರು ಮೂರ್ತಿ ಸಾಹೇಬರು ಕೊಟ್ಬಿಡು ಅಂತ 40,000 ರೂಪಾಯಿ ಚೆಕ್ ಬರ್ಕೊಟ್ಟಿದ್ರಲ್ಲ, ಅದು ಅದನ್ನು ನೀವು ನಿಮ್ಮ ಹೀರೋಯಿನ್ನು ಊರ್ವಶಿ ಶಿರೋಡ್ಕರಿಗೆ ಬರೆಸ್ಕೊಟ್ರಲ್ಲ ಆ ಚೆಕ್ಕು, ಅದು ಕಳೆದು ಹೋಗಿತ್ತು ಅಂತ ಹೇಳಿದ್ನಲ್ಲ ಮೂರ್ತಿಯವ್ರಿಗೆ, ಅದನ್ನು ಕೇಳೋಕ್ಕೆ ಫೋನ್ ಮಾಡಿದರು ಸಿಕ್ತಾ ಅಂತ. ಏ ಪಾಂಡು, ಅಕಸ್ಮಾತ್ ಆ ಊರ್ವಶಿ ಶಿರೋಡ್ಕರ್ ಆ ಚೆಕ್ಕನ್ನ ಪ್ರೆಸೆಂಟ್ ಗೆಸೆಂಟ್ ಮಾಡಿಬಿಟ್ರೆ ಏನೋ ಗತಿ? ಹಾಗೆಲ್ಲ ಆಗಲ್ಲ ರೀ ಶಾರದಮ್ಮ, ಈ ಇಂಡಸ್ಟ್ರಿನಲ್ಲಿ ನಂಬಿಕೆ ಅಂದರೆ ನಂಬಿಕೆ, ಎಲ್ಲ ವ್ಯವಹಾರಗಳು ನಂಬಿಕೆ ಮೇಲೆ ನಡೆಯೋದು. ಆಹಾ ಹಾ, ಅಷ್ಟು ನಂಬಿಕೆ ಇದ್ದಿದ್ರೆ ಆ ಹೀರೋಯಿನ್ ಯಾಕೆ ಫಿಲಮ್ ರಿಲೀಸ್ ಮಾಡೋದಕ್ಕೆ ತೊಂದರೆ ಮಾಡ್ತಾ ಇದ್ಲು? ನೀನು ಯಾತಕ್ಕೂ ಒಂದು ಮಾತು ಹೇಳಪ್ಪ ಕಮಲ್ ರಾಜುಗೆ, ಚೆಕ್ ಪ್ರೆಸೆಂಟ್ ಮಾಡಬಾರ್ದು ಅಂತ. ಮಾಡೋ ಕರ್ಮ ರೀ, ನಿಮ್ಮಂಥ ವಯಸ್ಸಾದವ್ರನ್ನ ಕಟ್ಕೊಂಡು. ಯಾರಿಗೋ ವಯಸ್ಸಾಗಿರೋದು? ನಿನಗೆ ಹಾಕ್ತೆ ನೋಡು. ಹಾಂ, ಏನು ಬ್ರದರ್ ಪಾಂಡು? ಆ ಚೆಕ್ಕು ಊರ್ವಶಿ ಶಿರೋಡ್ಕರ್ ಕೊಟ್ಟಿದ್ಯಲ್ಲ ಸಿ ಎಸ್ ಪಿ ಸರ್ದು 400,000. ಆ ಚೆಕ್ ಊರ್ವಶಿ ಕೊಟ್ಟಿದ್ದಾಗ ತಾನೆ ಚೇಂಬರಲ್ಲಿ ಕಂಪ್ಲೇಂಟ್ ವಾಪಸ್ ತೊಗೊಂಡಿದ್ದು, ಕೋರ್ಟ್ ಕೇಸ್ ವಾಪಸ್ ತೊಗೊಂಡಿದ್ದು, ಆಮೇಲೆ ನಾಳೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪೇಪರಲ್ಲಿ ನೋಡಿಲ್ವಾ? ನೋಡಿದೆ, ಆದರೆ ಆ ಚೆಕ್ನ ಊರ್ವಶಿ ಶಿರೋಡ್ಕರ್ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿಬಿಟ್ರೆ ಅಂತ ಭಯ. ಇಲ್ಲ ಬ್ರದರ್, ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ, ಅವಳಿಗೆ ನಾನು ಹೇಳೇ ಕೊಟ್ಟಿರೋದು ಚೆಕ್ನ, ನೋಡಮ್ಮ ಪ್ರೆಸೆಂಟ್ ಮಾಡಬೇಡ ಬರೀ ಸೆಕ್ಯೂರಿಟಿಗೆ ಅಷ್ಟೇ ಅಂತ. ಹಾಗೆಲ್ಲ ಮಾಡೋಕ್ಕಾಗಲ್ಲ ಬಿಡ ಬ್ರದರ್, ಇನ್ನು 5 ಡೇಸ್ನಲ್ಲಿ ಆ ಚೆಕ್ ವಾಪಸ್ ತಂದುಕೊಡೋ ಜವಾಬ್ದಾರಿ ನಂದು, ನಂಬು ನನ್ನ ಮದರ್ ಪ್ರಾಮಿಸ್. ನೀನು ಫೋನ್ ಇಡು. ಇಲ್ಲ ರೀ ಶಾರದಮ್ಮ, ಅವಳು ಚೆಕ್ನ ಪ್ರೆಸೆಂಟ್ ಮಾಡಲ್ವಂತೆ, ಕುಣಿದಾಡ್ಬಿಟ್ರಿ. ಸತ್ಯ.
ಶಾರದಮ್ಮ ಇನ್ನೊಂದು ವಿಚಾರ, ಆ ಕಮಲ್ ರಾಜು ಇನ್ನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ನಾವಿಬ್ಬರು ಫಿಲಮ್ ಬಿಸ್ನೆಸ್ಗೆ ಇಳಿದು ಬಿಡ್ತೀವಿ. ಡಿಸ್ಟ್ರಿಬ್ಯೂಷನ್ ಆಫೀಸ್ನ ಇಲ್ಲೇ ಮಾಡೋಣ ಅಂತ. ಅಪ್ಪ ಸ್ವಾಮಿ, ಈ ವಿಷಯ ಏನಾದರೂ ಸಿ ಎಸ್ ಪಿ ಸರ್ಗೆ ಗೊತ್ತಾದರೆ ನಮ್ಮಿಬ್ಬರನ್ನು ಕತ್ತಿಡ್ದು ಆಚೆ ತಳ್ತಾರೆ. ಯಾಕೆ ಮರ್ತೋಯ್ತಾ ನಿಂಗೆ, ನಾವು ಹೋಟೆಲ್ ಬಿಸ್ನೆಸ್ ಇದೇ ಆಫೀಸಲ್ಲಿ ಶುರು ಮಾಡ್ತೀವಿ ಅಂತ ಹೇಳಿದಾಗ ಅದ್ರ ಗೊತ್ತಾಗಿ ಹೇಗೆ ಕುಂದಾಡಿದ್ರು ಸಿ ಎಸ್ ಪಿ ಸರ್ ಅಂತ. ಸರಿ, ನಾವು ಆಚೆ ಎಲ್ಲಾದರೂ ಆಫೀಸ್ ಮಾಡೋಣ. ಸರಿ, ಆದರೆ ನಾವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ವಿಷಯನ ಮಾತ್ರ ಸೀಕ್ರೆಟಾಗಿಡೋದು ಬೇಡ. ಅದನ್ನು ನಾವು ಸೀಕ್ರೆಟಾಗಿಡೋದು ಅದು ಅವ್ರಿಗೆ ಇನ್ಯಾರಿಂದನೋ ಗೊತ್ತಾಗೋದು, ನಮ್ಮ ಮೇಲೆ ರೇಗಾಡೋದು ಯಾಕೆ ಬೇಕು ಅದೆಲ್ಲ. ಹಾಂ, ಆದರೆ ಈ ಚೆಕ್ ವಿಷಯ ಒಂದು ಬಿಟ್ಟು ಇನ್ನೆಲ್ಲ ವಿಷಯನೂ ಪ್ರಾಮಾಣಿಕವಾಗಿ ಅವ್ರಿಗೆ ಹೇಳ್ಬಿಡೋಣ. ಏ, ಸಿ ಎಸ್ ಪಿ ಸರ್ ಬಂದರು, ಆಟೋ ಬಂತು, ಮೊದಲು ಅಲ್ಲಿ ಕಿವಿಗೆ ಹಾಕ್ಕೊಂಡಿರೋ ತೆಗಿ, ಕಪಿ ಥರ ಕುಣಿಯೋದನ್ನು ನಿಲ್ಲಿಸು. ನಮಸ್ಕಾರ ಸರ್. ಓಹೋ, ನಮಸ್ಕಾರ. ಏನು ರೀ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಿ ಇಬ್ಬರೂ? ಏನು ಭಾಳ ಮಾಡ್ರನ್ ಆಗೆಲ್ಲ ಅಲಂಕಾರ ಮಾಡ್ಕೊಂಡ್ಬಿಟ್ಟಿದ್ದೀರಿ ಶಾರದಮ್ಮನವರು. ಹ್ಞೂ ರೀ ಪಾಂಡು ಸರ್, ನೋಡಿರಿ ಈ ರಾಜಾನಂದ ಸ್ವಾಮಿಯವರ ಮರ್ಡರ್ ಕೇಸು ಒಂದು ವಾರ ಮುಂದಕ್ಕೆ ಹೋಗಿದೆಯಲ್ರಿ, ಜಡ್ ಸಾಹೇಬ್ರ ರಜಾ ಅಂತ. ಅದಕ್ಕೆ ನನಗೆ ಮುಂದಿನ ವಾರ ಕ್ರಾಸ್ ಎಕ್ಸಾಮಿನೇಷನ್ಗೆ ಬಿಂಗ ಅವ್ರದ್ದು ಚಿತ್ತರಂಜನ್ ಅವ್ರದ್ದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗಿದೆ. ಅದಕ್ಕೆ ಕೆಲವು ರೆಕಾರ್ಡ್ಸ್ ಬೇಕಾಗಿತ್ತು. ನಾನು ಡಿಟೆಕ್ಟಿವ್ ಮೂರ್ತಿ ಅವ್ರಿಗೆ ಹೇಳಿದ್ದೀನಿ, ನೀವು ಸಾಯಂಕಾಲ ಅವ್ರ ಆಫೀಸ್ಗೆ ಹೋಗಿ ರೆಡಿ ಮಾಡಿಟ್ಟಿರ್ತಾರೆ, ಅದನ್ನು ನೀವು ತೊಗೊಂಡು ಬನ್ನಿ. ಗೊತ್ತಾಯ್ತಾ? ಏ ಶಾರದಮ್ಮ, ನಿಮ್ಗೆ ಹೇಗೆ ಒಂದು ಬ್ಲ್ಯಾಂಕ್ ಚೆಕ್ ಸೈನ್ ಹಾಕ್ಕೊಟ್ಟಿದ್ನಲ್ಲ ಡಿಟೆಕ್ಟಿವ್ ಮೂರ್ತಿಯವ್ರ ಹೆಸರು ಬರೆದು 40,000 ಬರೆದ್ಬಿಟ್ಟು ಕೊಟ್ಟುಬಿಡಿ ಅಂತ, ಕೊಟ್ರೇನ್ರಿ ಅದನ್ನು ಮೂರ್ತಿಯವ್ರಿಗೆ? ಇನ್ನೂ ಇಲ್ಲ ಸರ್, ಅವ್ರು ಬಂದಿಲ್ಲ. ಇನ್ನೂ ಬಂದು ತೊಗೊಂಡೋಗಿಲ್ವಾ? ಇರಿ ಫೋನ್ ಮಾಡ್ತೀನಿ, ಬಂದು ತೊಗೊಂಡೋಗಿ ಅಂತ. ಸರ್ ಒಂದು ನಿಮಿಷ, ನಾನು ಮೂರ್ತಿಯವ್ರಿಗೆ ಈಗ ತಾನೇ ಫೋನ್ ಮಾಡಿದ್ದೆ, ಅವ್ರ ಊರಲ್ಲಿಲ್ಲ, ಇನ್ನೂ 3 ದಿವಸ ಆಗುತ್ತಂತೆ ಬರೋದು. ಹೌದಾ? ತುಂಬ ಅರ್ಜೆಂಟೇ ಮಾಡಿಬಿಟ್ರೆ ಚೆಕ್ ಬೇಕು ಅಂತ. ಸರಿಮ್ಮ, ಆ ಚೆಕ್ ಹುಷಾರು. ಸರಿ ಸರ್. ಸರ್ ಒಂದು ವಿಚಾರ ಮಾತಾಡಬೇಕಿತ್ತು. ಹೇಳ್ರಿ. ದಿನ ಕಳೆದ ಹಾಗೆ ಎಲ್ಲಾದ್ರದ್ದು ರೇಟ್ ಜಾಸ್ತಿ ಆಗ್ತಾ ಇದೆ, ಜೀವನ ನಡೆಸೋದೆ ಕಷ್ಟ ಆಗ್ತಿದೆ ಸರ್. ಇಲ್ಲಿ ನೀವು ಕೊಡ್ತಾ ಇರೋ ಸಂಬಳ ಯಾವುದಕ್ಕೂ ಸಾಕಾಗ್ತಿಲ್ಲ ಸರ್. ಕೊಡ್ತಾ ಇರೋ ಸಂಬಳ ಸಾಕಾಗದೆ ಹೋದರೆ ನೀವು ಬೇರೆ ಕಡೆ ಹೋಗಿ ಕೆಲಸಕ್ಕೆ ಸೇರಿಕೊಳ್ಳ್ರಿ, ಇಲ್ಲಿ ಬಿಟ್ಬಿಡಿ ಕೆಲಸ. ಅಯ್ಯೋ ಇಲ್ಲ ಸರ್, ಹಾಗೆ ಮಾಡೋಕ್ಕಾಗತ್ತಾ? ಪುಣ್ಯ ಹೊರಟೋಗತ್ತಲ್ಲ ಸರ್ ಹಾಗೆ ಮಾಡಿದರೆ. ಹಾಂ, ಪುಣ್ಯನ? ಹೌದು ಸರ್, ನೀವು ಬಡವ್ರ ಕೇಸುಗಳೇ ತೊಗೊಂಡು ಬಡವ್ರಿಗೆ ಸಹಾಯ ಮಾಡಿ ಪುಣ್ಯ ಗಳಿಸಿರ್ತೀರಿ, ಆ ಪುಣ್ಯದಲ್ಲಿ ನಮಗೂ ಒಂದು ಸ್ವಲ್ಪ ಪುಣ್ಯ ಬರುತ್ತಲ್ವಾ ಸರ್? ಆ ಪುಣ್ಯನ ಬಿಡೋಕ್ಕಾಗತ್ತಾ? ಅಲ್ಲ ರೀ, ಪುಣ್ಯದಲ್ಲೂ ಶೇರ್ ಕೇಳ್ತಾ ಇದ್ದೀರಿ, ಸಂಬಳನೂ ಜಾಸ್ತಿ ಮಾಡು ಅಂತ ಕೇಳ್ತಾ ಇದ್ದೀರಿ, ಡಬಲ್ ಡಬಲ್ ಬೆನಿಫಿಟ್ ಬೇಕು ಅಲ್ವಾ ನಿಮ್ಮಿಬ್ರಿಗೂ? ಹೋಗ್ರಿ ಹೋಗ್ರಿ, ನನ್ನ ಕೈಯಲ್ಲಿ ಸಂಬಳ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ನೀವು ಇದನ್ನು 20ನೇ ಸಾರಿ ಕೇಳ್ತಾ ಇದ್ದೀರಿ, ನೀವಿಬ್ರು ಸಂಬಳ ಜಾಸ್ತಿ ಮಾಡಬೇಕು ಅಂತ. ನನ್ನ ಆಫೀಸ್ಗೆ ಅಷ್ಟು ಸಂಪಾದನೆ ಇಲ್ಲ, ಸಂಬಳ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ, ಅಂಡರ್ಸ್ಟ್ಯಾಂಡ್? ಅದಕ್ಕೆ ನಮಗೂ ತೊಂದರೆ ಆಗಬಾರ್ದು, ತಮಗೂ ತೊಂದರೆ ಆಗಬಾರ್ದು, ಹಾಗೆ ಒಂದು ಸೈಡ್ ಬಿಸ್ನೆಸ್ ಶುರು ಮಾಡೋಣ ಅಂತಿದ್ದೀವಿ ಸರ್. ಸೈಡ್ ಬಿಸ್ನೆಸ್? ಹ್ಞೂ ಸರ್. ಒಂದು ಸೈಡ್ ಬಿಸ್ನೆಸ್ ಅಂತ ಮಾಡಿಬಿಟ್ರೆ ನಮಗೂ ಅನುಕೂಲ, ನಿಮಗೂ ಅನುಕೂಲ. ಯಾವುದು? ಆ ಹೋಟೆಲ್ ಬಿಸ್ನೆಸ್ ತಾನೆ? ಆಫೀಸ್ನಲ್ಲಿ ಮುಸಿ ಪಾತ್ರೆಗಳಿಡೋದು, ಹಳೆ ಸ್ಟೋವ್ ಇಡೋದು, ಸೀಮೆಣ್ಣೆ ಡಬ್ಬ ಇಡೋದು, ಈರುಳ್ಳಿ ಮೂಟೆ, ಅಕ್ಕಿ ಮೂಟೆ, ತಕ್ಕಡಿ ಇವೆಲ್ಲ ಇಡೋತಾನೆ? ಇಲ್ಲ ಸರ್, ಆ ಥರ ಅಲ್ಲ, ಇದೊಂದು ಒಂಥರ ಶೋ ಬಿಸ್ನೆಸ್ ಸರ್. ಇದು ಸರ್, ಅದು ನನ್ನ ಫ್ರೆಂಡ್ ಒಬ್ಬ ಕಮಲ್ ರಾಜು ಅಂತ ಇದ್ದಾನೆ ಸರ್, ಫೇಮಸ್ ಫಿಲಮ್ ಪ್ರೊಡ್ಯೂಸರು. ಅದೇ ಮೊನ್ನೆ ಹೇಳಿದ್ನಲ್ಲ ಸರ್, ನಾನು ಆ್ಯಕ್ಟ್ ಮಾಡಿ ಬಂದೆ ಅಂತ.
ಅವ್ರಿಗೆ ನಾನು ಶಾರದಮ್ಮ ಸೇರಿ ಒಂದು ಹೆಲ್ಪ್ ಮಾಡಿದ್ವಿ ಸರ್. ಅದಕ್ಕೆ ಅವರು ಅವ್ರ ಮುಂದಿನ ಸಿನಿಮಾದು ಆರ್ ಪಿ ಡಿ ಏರಿಯಾ ಡಿಸ್ಟ್ರಿಬ್ಯೂಷನ್ ರೈಟ್ಸ್ನ ನಮಗೆ ಕೊಡ್ತಾರಂತೆ ಸರ್. 4 ವಾರದ ಕೆಲಸ ಅಷ್ಟೇ ಸರ್, 30-40 ಲಕ್ಷ ಪ್ರಾಫಿಟ್ಟು. ಜೊತೆಗೆ ನಮ್ಮ ಶಾರದಮ್ಮನವ್ರಿಗೂ ಒಂದು ರೋಲ್ ಕೊಡ್ತಾರಂತೆ ಸರ್. ಹಾಂ, ಅದಕ್ಕೇನೇನ್ರಿ ಇಷ್ಟಲಂಕಾರ ಮಾಡ್ಕೊಂಡು ಬಂದಿರೋದು? ಹೌದು ಸರ್. ಹ್ಞೂ, ಏನು ರೋಲು? ಹೀರೋಯಿನ್ ಸಿಸ್ಟರು ಸರ್. ಹೀರೋಯಿನ್ ಸಿಸ್ಟರ್? ಏನ್ರಿ, ಹೀರೋಯಿನ್ಗೆ ಯಂಗರ್ ಸಿಸ್ಟರೋ ಎಲ್ಡರ್ ಸಿಸ್ಟರೋ ನೀವು? ಅದೇ, ಎಲ್ಡರ್ ಸಿಸ್ಟರ್ ಸರ್. ನಮ್ಮ ಪಾಂಡಗೂ ಹೀರೋ ಮಾಡ್ತಾರಂತೆ ಸರ್. ಈ ಆಫೀಸ್ಗೆ ಈಗ ಕೆಲಸ ಬರ್ತಾ ಇದೆ, ಮರ್ಡರ್ ಕೇಸ್ ಕ್ಲೈಮ್ಯಾಕ್ಸಲ್ಲಿ ಕೂತಿದೆ. ಆಫೀಸ್ ಕೆಲಸ ಎಲ್ಲ ಬಿಟ್ಟುಬಿಟ್ಟು ಸಿನಿಮಾದಲ್ಲಿ ನಾಟಕದಲ್ಲಿ ಕುಣಿಯೋಕೆ ಹೋಗಿ ನೀವಿಬ್ರೂ. ಇಲ್ಲ ಸರ್, ಆಫೀಸ್ ಟೈಮಲ್ಲಿ ಫ್ರೀ ಇದ್ರೆ ಮಾತ್ರ ನಾವು ರೋಲ್ ಮಾಡ್ತೀವಿ, ಇಲ್ಲದೆ ಹೋದ್ರೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ ಸರ್. ಆಫೀಸ್ ಕೆಲಸನೇ ನಮ್ಮ ಪ್ರಿಯಾರಿಟಿ ಸರ್. ಬಿಸ್ನೆಸ್ಸಲ್ಲಿ ದುಡ್ಡು ಬಂದರೆ ನಾವೆಲ್ಲರೂ ಸುಖವಾಗಿರ್ಬೋದಲ್ವಾ? ನಿಮಗೆ ದುಡ್ಡಿನ ತೊಂದರೆ ಬಂದರೆ ನಾವು ದುಡ್ಡು ಕೊಡ್ಬೋದು. ಅಯ್ಯ ಪಾಂಡು, ನೀನು ಮಹಾ ದುಡ್ಡು ಕೊಡೋದು ನನಗೆ, ನಾನೆಲ್ಲ ಕಂಡಿದ್ದೀನಿ, ಕೂತ್ಕೊಳ್ಳಯ್ಯ. ನೋಡಿಮ್ಮ, ನನ್ನ ಕೈಯಲ್ಲಿ ನಿಮಗೆ ಸಂಬಳ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ನಿಮಗೆ ಕಷ್ಟ ಅಂತೀರಿ, ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ಆದರೆ ನನ್ನ ತನಕ ತರಬೇಡಿ ಅಷ್ಟೆ, ಅರ್ಥ ಆಯ್ತಾ? ಆದರೆ ಯಾವುದೇ ಇಲ್ಲೀಗಲ್ ಥಿಂಗ್ಸ್ ಮಾಡೋ ಹಾಗಿಲ್ಲ. ನನ್ನ ಆಫೀಸಲ್ಲಿ ಇದ್ಕೊಂಡು ನ್ಯಾಯವಾಗಿ ಏನು ಬೇಕಾದರೂ ಆಚೆ ಮಾಡ್ಕೊಂಡಿರಿ. ಓಕೆ? ಆಯಿತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಲೋ, ಶಾರದಾ ಶ್ರೀಕಂಠಮೂರ್ತಿ ಸ್ಪೀಕಿಂಗ್, ಸಿ ಎಸ್ ಪಿಸ್ ಆಫೀಸ್. IBF ಬ್ಯಾಂಕಾ? ಮ್ಯಾನೇಜರ್ ಮಾತಾಡ್ತಿರೋದ? ಸಿ ಎಸ್ ಪಿ ಸರ್ ಬೇಕಾ? ಏನು ವಿಷಯ ಸರ್? ಸಿ ಎಸ್ ಪಿ ಸರ್ ಜೊತೆನೇ ಮಾತಾಡಬೇಕಾ? ಓ, ಇದ್ದಾರೆ ಇದ್ದಾರೆ, ಕೊಡ್ತೀನಿ ಒಂದು ನಿಮಿಷ ಸರ್. IBF ಬ್ಯಾಂಕಿಂದ ಮ್ಯಾನೇಜರ್ ಫೋನ್ ಮಾಡಿದ್ದಾರೆ ಸರ್. ಹಲೋ. ಹಾಂ ಸರ್, ನಮಸ್ಕಾರ ಮ್ಯಾನೇಜರ್ ಸಾಹೇಬ್ರೆ, ಹೇಳಿ, ನಾನು ಸಿ ಎಸ್ ಪಿ ಮಾತಾಡೋದು. ಹಾಂ, 4 ಲಕ್ಷ ಚೆಕ್ಕ? ನಾಲ್ಕು ಲಕ್ಷ ಚೆಕ್ಕು ನಾನೇ ಆಗ್ಬೋದು? ಯಾರಿಗೆ ಹೇಳಿ? ಊರ್ವಶಿ ಶಿರೋಡ್ಕರ್ ಅಂತ. ಇಲ್ಲ ರೀ, ನನ್ನ ಸಿಗ್ನೇಚರ್ ಟ್ಯಾಲಿ ಮಾಡಿದ್ರ? ನಂದೇನಾ ಚೆಕ್ಕು? ಅರೆ, ಚೆಕ್ ನಂಬರ್ ಹೇಳಿ. ಹಾಂ, 0018. ನೋಡಿ, ಒಂದು ನಿಮಿಷ ಮ್ಯಾನೇಜರ್ ಸಾಹೇಬ್ರೆ, ನನಗೆ ಏನೂ ಗೊತ್ತಾಗ್ತಾ ಇಲ್ಲ. ಎಸ್ ಐನೋ ಅಕೌಂಟಲ್ಲಿ ಬರೀ 57,000 ಇದೆ ಅಷ್ಟೇ. ನಾನು ಯಾರಿಗೂ ಆ ಥರ ಚೆಕ್ ಕೊಟ್ಟಿಲ್ಲ, ನನಗೆ ನೆನಪಿಲ್ಲ. ಏನೋ ಮಿಸ್ಟೇಕ್ ಆಗಿರಬೇಕು. ದಯವಿಟ್ಟು ಆ ಚೆಕ್ನ 1 ಅವರ್ ಹೋಲ್ಡ್ ಮಾಡಿರಲಿಲ್ಲ. ಮತ್ತೆ ನಾನು ನಿಮಗೆ ಫೋನ್ ಮಾಡಿದೆ, 1 ಅವರ್ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ತನ್ನವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ? ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ.